ಸೀತಾಮಾತೆ ಬೇಕು ಅಂದರೆ ನೀ ಈ ಸರಾಯು ನದಿಯಿಂದ ಸೀದಾ ಹೋಗು ವೈಕುಂಠಕ್ಕೆ ಹೋಗ್ತೀಯ ಅಂದಾಗ ಶ್ರೀರಾಮಚಂದ್ರ ಇಲ್ಲಿಂದ ಸೀದಾ ಇದೇ ನದಿ ಈಗೇನು ನೋಡ್ತಿದ್ರಲ್ಲ ಇದೇ ಈ ಪುಣ್ಯವಾದಂಥ ನದಿಗೆ ಬಂದು ಇಲ್ಲಿಂದ ವೈಕುಂಠಕ್ಕೆ ಹೋಗ್ತಾರಂತೆ ಶ್ರೀರಾಮಚಂದ್ರ ಈ ನದಿ ಎಲ್ಲಿ ಮುಟ್ಟುತ್ತೆ ಗೊತ್ತಾ ನಿಜವೂ ಕೂಡ ನಿಮಗೆ ಆಶ್ಚರ್ಯ ಆಗುತ್ತೆ ನಿಗೂಢವಾದಂಥ ಪ್ರದೇಶಕ್ಕೆ ಸೇರುತ್ತೆ ಈ ನದಿಗೆ ಅರ್ಪಣೆ ಮಾಡಿದ್ರೆ ಈ ನದಿಯ ಮೂಲಕವಾಗಿ ವೈಕುಂಠಕ್ಕೆ ಹೋಗುತ್ತಂತೆ ದೇವ್ರೆ ನನಗೇನಾದ್ರೂ ಮಾಡಪ್ಪ ಒಳ್ಳೇದಾದ್ರೆ ನನ್ನ ತಲೆ ಕೂದ್ಲನ್ನ ಕೊಡ್ತೀನಿ ತಲೆ ಕೂದ್ಲನ್ನು ಯಾಕೆ ಕೊಡಬೇಕು ಸಿನಿಮಾದಲ್ಲಿ ನೋಡಿದ್ದೀವಿ ತಲೆ ಕೂದ್ಲನ್ನು ಯಾಕೆ ಕೊಡಬೇಕು ಅಂತ ಉಪೇಂದ್ರ ಅವರು ಪ್ರಶ್ನೆ ಮಾಡ್ತಾರೆ ಮನುಷ್ಯನಿಗೆ ಸಾವು ಯಾವ ಬೇಕಾದ್ರು ಬರ್ಬೋದು ಆದರೆ ಈ ಅಕಾಲಿಕ ಮರಣ ಬರುತ್ತಲ್ಲ ಈ ಅಕಾಲಿಕ ಮರಣ ಆದಾಗ ಅವರು ಮತ್ತೆ ಮರುಜನ್ಮ ಪಡ್ಕೊಳ್ಳೋದಕ್ಕೆ ಮತ್ತೆ ಮನುಷ್ಯನಾಗ ಹುಟ್ಟೋದಕ್ಕೆ ಎಂಬತ್ತ ನಾಲ್ಕು ಲಕ್ಷ ಜನ್ಮಗಳು ಬೇಕಂತೆ ಆ ಎಂಬತ್ ಲಕ್ಷ ಜನ್ಮಗಳ ಆದ್ಮೇಲೆ ಮತ್ತೆ ಹುಟ್ಟತಾರಂತೆ ಆದ್ರೆ ಈ ಅಕಾಲಿಕ ಮರಣ ಆದ್ರೆ ಏನ್ ಮಾಡ್ಬೇಕು ಎಸ್ ಅದಕ್ಕೆ ಪರಿಹಾರ ಇಲ್ಲಿದೆ ಈ ಜಾಗಕ್ಕೆ ಬಂದು ಯಾಕೆ ಜನ ಪಿತೃಪಕ್ಷ ಮಾಡ್ತಾರೆ ಯಾಕೆ ಜನ ಇಲ್ಲಿಂದ ಸ್ವರ್ಗಕ್ಕೆ ನೇರವಾಗ್ತಾರೆ ಅನ್ನೋದಕ್ಕೆ ಒಂದು ಕಥೆ ಇದೆ ಅಲ್ಲಿ ರಾಮನ ಪಾತ್ರ ಕೂಡ ಇದೆ ಎಲ್ಲ ಹೇಳ್ತಾರೆ ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ದಾರಿ ಇದೆಯಯ್ಯ ವೈಕುಂಠಕ್ಕೆ ಸೀದಾ ಬರಬೇಕಯ್ಯ ಅಯೋಧ್ಯಕ್ಕೆ ಸತ್ತ ಮೇಲೆ ಎಲ್ಲ ಎಲ್ಲಿ ಹೋಗ್ತಾರೆ ಕೆಲವರು ಸತ್ತ ನಂತರ ಎಂಬತ್ನಾಲ್ಕು ಲಕ್ಷ ಜನ್ಮ ಬೇಕಂತೆ ಆ ನಂತರ ಮತ್ತೆ ಮನುಷ್ಯನಾಗಿ ಹುಟ್ಟೋದಕ್ಕೆ ಅಕಸ್ಮಾತ್ ನೀವು ಸ್ವರ್ಗಕ್ಕೆ ಏನಾದರೂ ಹೋದರೆ ಮತ್ತೆ ಮರು ಜನ್ಮ ಮನುಷ್ಯನಾಗಿ ಹುಟ್ಬೋದಂತೆ ಯಾವ ಜಾಗ ಏನಿದೆ ಇದರ ರಹಸ್ಯ ಎಲ್ಲವನ್ನ ನೋಡೋಣ ಸರಯು ನದಿಯ ದಂಡೆಯಲ್ಲಿ ನೋಡ್ತಾ ಇರಬಹುದು ಒಂದಷ್ಟು ಜನ ಸ್ನಾನ ಮಾಡ್ತಾ ಇದ್ದಾರೆ ಒಂದಷ್ಟು ಜನ ಪೂಜೆ ಮಾಡ್ತಾ ಇದ್ದಾರೆ ಒಂದಷ್ಟು ಜನ ಬೋಟ್ಗೋಸ್ಕರ ಕಾಯ್ತಾ ಇದ್ದಾರೆ ಒಂದಷ್ಟು ಜನ ಬೋಟ್ ಅಲ್ಲಿ ಜನರನ್ನ ಕಾಯ್ತಾ ಇದ್ದಾರೆ ಸರಯು ನದಿ ಈ ನದಿ ಬಂದು ಗಂಗಾ ನದಿಯಿಂದ ಬಂದು ಇಲ್ಲಿ ಜಾಯ್ನ್ ಆಗುತ್ತಂತೆ ಈ ನದಿ ಎಲ್ಲಿ ಮುಟ್ಟುತ್ತೆ ಗೊತ್ತಾ ನಿಜವಲ್ಲೂ ಕೂಡ ನಿಮಗೆ ಆಶ್ಚರ್ಯ ಆಗುತ್ತೆ ನಿಗೂಢವಾದಂಥ ಪ್ರದೇಶಕ್ಕೆ ಸೇರುತ್ತೇವೆ ಅದಕ್ಕೂ ಮುಂಚೆ ಹೇಳ್ಬೇಡ ಯಾಕೆ ಜನ ಇಲ್ಲಿ ಬಂದಿದ್ದಾರೆ ಎಲ್ಲಿದ್ದೀವಿ ಅಂದರೆ ಖಂಡಿತ ಭಾರತ ದೇಶ ಒಂದು ಪ್ರಪಂಚದ ಎಲ್ಲರೂ ಕೂಡ ಒಮ್ಮೆ ಇಲ್ಲಿ ಬಂದು ಹೋಗಬೇಕು ಯಾಕಂದರೆ ಇದು ಪುಣ್ಯಭೂಮಿ ಯಾರು ಓಡಾಡಿರೋದು ಮಾನವರಲ್ಲ ದೇವರು ಓಡಾಡಿದಂತಹ ಜಾಗದಲ್ಲಿದ್ದೀವಿ ಇದೇ ಜಾಗದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆ ದಶರಥ ಮಹಾರಾಜ ಎಲ್ಲರೂ ಕೂಡ ಇಲ್ಲಿ ಓಡಾಡಿದ್ದಾರೆ ಅವ್ರು ಓಡಾಡಿದ್ದಂತಹ ಜಾಗದಲ್ಲಿ ನಾವು ಕುತ್ಕೊಂಡು ಮಾತಾಡ್ತಾ ಇದ್ವಿ ಪುಣ್ಯವಾದಂತಹ ಆ ಕಡೆ ಪುಣ್ಯ ನದಿಲಿದಿವಿ ಸರಯು ನದಿ ಈ ನದಿನಲ್ಲಿ ಪಾಪ ಕರ್ಮಗಳನ್ನ ತೊಳ್ಕೊತಾರಂತೆ ಹೇಗೆ ಗಂಗಾ ಮಾತೆಗೆ ಹೋಗಿ ಪಾಪ ಕರ್ಮಗಳನ್ನ ತೊಳ್ಕೊತಾರೆ ಹಾಗೆ ಅದೇ ರೀತಿಯಾಗಿ ಜನ ಇಲ್ಲಿ ಬಂದು ಪಾಪ ಕರ್ಮಗಳನ್ನ ಕಳ್ಕೊತಾರೆ ಈಗ ಯಾರಾದ್ರೂ ಮನೆಯಲ್ಲಿ ಸತ್ತು ಹೋದ್ರೆ ಮಾಡ್ತಾರೆ ನಮ್ಮ ಕಡೆ ಆದರೆ ಅಥವಾ ಕರ್ನಾಟಕದಲ್ಲಿ ಅಥವಾ ತಮಿಳುನಾಡಲ್ಲಿ ಹನ್ನೊಂದು ದಿನಕ್ಕೆ ಕೆಲವರು ಮೂರನೇ ದಿನ ಹೀಗೆ ಕಾರ್ಯಗಳನ್ನ ಮಾಡ್ತಾರೆ ಹಾಗೆ ಮಹಾಲಯ ಅಮಾವಾಸ್ಯ ಬಂದರೆ ಪಿತೃಪಕ್ಷ ಮಾಡ್ತಾರೆ ಅಂತಂದರೆ ಈಗ ನಮ್ಮನ್ನು ಬಿಟ್ಟು ಹೋಗಿರೋರಿಗೆ ಅವತ್ತಿನ ದಿನ ಎಡೆ ಹಾಕೋದು ಅವ್ರು ಏನೇನೆಲ್ಲ ಇಷ್ಟಪಡ್ತಾರೆ ಅದನ್ನು ತಿನ್ನುವಂಥದ್ದು ಆದರೆ ಯಾರಾದರೂ ತೀರು ಹೋದರೆ ಹನ್ನೊಂದೇ ದಿನಕ್ಕೆ ಮುಡಿ ಕೊಡ್ತಾರೆ ಪೂಜೆ ಮಾಡ್ತಾರೆ ಅವರು ಸೀದಾ ವೈಕುಂಠಕ್ಕೆ ಹೋಗಲಿ ಸ್ವರ್ಗಕ್ಕೆ ಹೋಗ್ಲಿ ವಾಪಸ್ ಬರಲಿ ಅಂತ ಕೇಳ್ಕೊತಾರೆ ಅದೇ ರೀತಿ ಇಲ್ಲಿ ಹದಿಮೂರನೇ ದಿನ ಅಥವಾ ಹದಿನೈದನೇ ದಿನ ಈ ಅಯೋಧ್ಯ ನಗರದಲ್ಲಿದ್ದೀವಿ ಗೊತ್ತಲ್ವಾ ರಾಮ ಜನ್ಮ ಭೂಮಿನಲ್ಲಿದ್ದೀವಿ ಪುಣ್ಯದ ಭೂಮಿ ಪುಣ್ಯದ ನಾಡು ಪುಣ್ಯದ ನದಿ ಹರಿಯುವಂತಹ ಪುಣ್ಯ ನಿಜವಾಗ್ಲೂ ಈ ಬರೋದಕ್ಕೆ ಪುಣ್ಯ ಮಾಡಿರಬೇಕು ಈ ಕಡೆ ಒಂದಷ್ಟು ಆಚರಣೆಗಳು ನಡೀತಾ ಇದೆ ನಿಜವ್ರು ಕೂಡ ಆಶ್ಚರ್ಯ ಆಗುತ್ತೆ ಈ ಆಚರಣೆಗಳನ್ನ ನೋಡಿದ್ರೆ ರಾಮ ಜನ್ಮಭೂಮಿನಲ್ಲಿ ಜನ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಇದು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಸರಾಯೋ ದಡಿಯಲ್ಲಿ ಇಲ್ಲೇನು ಮಾಡ್ತಾರೆ ಅಂತಂದರೆ ಮನೆಯಲ್ಲಿ ದೊಡ್ಡೋರು ತೀರು ಹೋದರೆ ದೊಡ್ಡವ್ರು ತೀರು ಹೋದರೆ ಬಂದು ಮುಡಿಯನ್ನು ಕೊಡ್ತಾರೆ ಮುಡಿ ಕೊಟ್ಟು ಪಂಡಿತರನ್ನು ಕರೀತಾರೆ ಪಂಡಿತರನ್ನು ಕರೆದು ಅಥವಾ ಬ್ರಾಹ್ಮಣರನ್ನು ಕರೆದು ದೊಡ್ಡವರು ಯಾರು ತಿರ್ಕೊಂಡಿರ್ತಾರೆ ಅವ್ರಿಗೆ ಎಡೆ ಕೊಡೋದು ಅಂದರೆ ಅವ್ರು ಇಷ್ಟಪಟ್ಟಂಥ ಆಹಾರ ಪದ್ಧತಿ ಏನಿರುತ್ತೆ ಊಟ ಇರ್ಬೋದು ತಿನ್ನಂಥ ಯಾವುದೇ ಇರ್ಬೋದು ಪದಾರ್ಥಗಳನ್ನು ಅವರಿಗೆ ದಾನವಾಗಿ ಕೊಡ್ತಾರೆ ಇನ್ನೊಂದಷ್ಟು ಯಾರ್ಯಾರೆಲ್ಲ ಊಟ ಇಷ್ಟಪಡ್ತಿದ್ರು ಎಲ್ಲ ಊಟವನ್ನು ತಿಂಡಿ ತಿನಿಸುಗಳನ್ನು ಏನು ಇಷ್ಟಪಡ್ತಿದ್ರು ಎಲ್ಲವನ್ನು ಕಟ್ಟಿ ಈ ನದಿಗೆ ಅರ್ಪಣೆ ಮಾಡ್ತಾರೆ ಈ ನದಿಗೆ ಅರ್ಪಣೆ ಮಾಡಿದ್ರೆ ಇದು ಎಲ್ಲೋ ಹೋಗುತ್ತಾ ಗೊತ್ತಾ ಖಂಡಿತ ಆದರೆ ಹೇಳ್ತೀನಿ ಈ ನದಿಗೆ ಅರ್ಪಣೆ ಮಾಡಿದ್ರೆ ಈ ನದಿಯ ಮೂಲಕವಾಗಿ ವೈಕುಂಠಕ್ಕೆ ಹೋಗುತ್ತಂತೆ ಸೊ ವೈಕುಂಠಕ್ಕೆ ಸೀದಾ ಹೋದರೆ ಆ ವೈಕುಂಠದಲ್ಲಿ ದೊಡ್ಡೋರು ಇರ್ತಾರೆ ಅವರು ಊಟ ಮಾಡ್ತಾರೆ ತಿಂತಾರೆ ಅಂತ ಒಂದು ಇತಿಹಾಸ ಇದೆ ಹಾಗಾಗಿ ಜನ ಈ ನದಿಯ ದಂಡೆ ಈಗ ನೋಡಬಹುದು ತುಂಬ ಜನರು ಅಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ದೊಡ್ಡವ್ರಿಗೆ ಎಡೆ ಇದ್ದಾರೆ ತಲೆಗಳನ್ನು ಅಂದರೆ ಮುಡಿ ಕೊಡ್ತಾ ಇದ್ದಾರೆ ಕೆಲವರು ಸತ್ತಾಗ ಹದಿಮೂರನೇ ದಿನ ಅಥವಾ ಹದಿನೈದನೇ ದಿನಕ್ಕೆ ಬಂದು ಮುಡಿಯನ್ನು ಕೊಡ್ತಾರೆ ಇನ್ನು ಕೆಲವರು ದೇವ್ರ ಹತ್ರ ಏನೋ ಪ್ರಾರ್ಥನೆ ಮಾಡ್ತಾರೆ ದೇವ್ರೆ ನನಗೇನಾದರೂ ಮಾಡಪ್ಪ ಒಳ್ಳೆಯದಾದರೆ ನನ್ನ ತಲೆ ಕೂದಲನ್ನು ಕೊಡ್ತೀನಿ ತಲೆ ಕೂದ್ಲನ್ನು ಯಾಕೆ ಕೊಡಬೇಕು ಸಿನಿಮಾದಲ್ಲಿ ನೋಡಿದ್ದೀವಿ ತಲೆ ಕೂದ್ಲನ್ನು ಯಾಕೆ ಕೊಡಬೇಕು ಅಂತ ಉಪೇಂದ್ರ ಅವರು ಪ್ರಶ್ನೆ ಮಾಡ್ತಾರೆ ತಲೆ ಕೂದಲು ಏನು ಗೊತ್ತಾ ತಲೆ ಕೂದಲು ಮನುಷ್ಯನ ಸೌಂದರ್ಯದ ಮತ್ತೊಂದು ಗುಟ್ಟು ಅಂತ ಹೇಳ್ತಾರೆ ಮನುಷ್ಯ ತುಂಬ ಸುಂದರವಾಗಿ ಕಾಣಬೇಕಂದ್ರೆ ತಲೆ ಕೂದಲು ಇರಬೇಕಂತೆ ಅಂದರೆ ಆ ತಲೆ ಕೂದಲು ಕೊಟ್ಟ ತಕ್ಷಣ ನನ್ನ ಸೌಂದರ್ಯ ಕಳ್ಕೊತೀನಿ ಅಂತಲ್ಲ ನನ್ನ ಈಗೋ ನನ್ನ ಈಗೋನ ಕಳ್ಕೊಂಡೆ ಅಂತ ಸೊ ದೇವರಿಗೆ ನಾನು ಏನು ಬೇಕಾದರೂ ಅರ್ಪಣೆ ಮಾಡ್ತೀನಿ ಅಂತ ಅರ್ಥ ನಾವು ಕೇಳ್ಕೊಂಡಿರೋದು ಫಲಿಸಿದ್ರೆ ಈ ತಲೆ ಮುಡಿಯನ್ನು ಕೊಡ್ತಾರೆ ಹಾಗಾಗಿ ಈ ಜನ ಇದಕ್ಕೂ ಬರ್ತಾರೆ ದೊಡ್ಡವರು ಸತ್ತಾಗ ಪಿತೃಪಕ್ಷಕ್ಕೆ ಸೀದಾ ಜನ ಬರ್ತಾರೆ ಪೂಜೆ ಮಾಡ್ತಾರೆ ಹಾಗೆ ನದಿಯಲ್ಲಿ ಇದೇ ಇದು ಪುಣ್ಯದ ಈ ನದಿಯಲ್ಲಿ ಮಿಂದು ಎದ್ದು ಅವರಿಗೆ ನಮಸ್ಕಾರ ಮಾಡಿ ಹೇಳ್ತಾರೆ ದೇವ್ರ ಹತ್ರ ಕೇಳ್ಕೊತಾರೆ ದೇವ್ರೆ ದೊಡ್ಡವರಿದ್ರಲ್ಲ ಮೇಲ್ಗಡೆ ಹೋಗಿದ್ದಾರೆ ಸ್ವರ್ಗಕ್ಕೆ ಕಳ್ಸಪ್ಪ ಮುಂದಿನ ಜನ್ಮದಲ್ಲಿ ನಮ್ಮ ವಂಶದಲ್ಲೋ ಪಕ್ಕದ ಮನೆಯಲ್ಲೋ ಅವರು ಮರು ಜನ್ಮ ಹೊತ್ತು ಬರಲಿ ಅಂತ ಕೇಳ್ಕೊತಾರೆ ಇದು ಒಂದು ಕಥೆ ಆದರೆ ಮತ್ತೊಂದು ಕಥೆ ಇದೆ ಮನುಷ್ಯ ಅಕಾಲಿಕ ಮರಣ ಹೊಂದಿದರೆ ಅಕಾಲಿಕ ಮರಣ ಅಂದರೆ ಗೊತ್ತಾ ನಿಮಗೆ ಅಂದರೆ ಅವನಿಗೆ ಆಯಸ್ಸೇ ಮುಗ್ದಿರಲ್ಲ ಒಂದು ಆಕ್ಸಿಡೆಂಟಲ್ಲಿ ಮುಳುಗುವಂಥದ್ದು ಬೇರೆ ಏನೋ ಅರ್ಧ ಆಯಸ್ಸಿಗೆ ಸತ್ತು ಹೋಗುವಂಥದ್ದು ಮನುಷ್ಯನಿಗೆ ಸಾವು ಯಾವ ಬೇಕಾದ್ರೂ ಬರ್ಬೋದು ಆದರೆ ಈ ಅಕಾಲಿಕ ಮರಣ ಬರುತ್ತಲ್ಲ ಈ ಅಕಾಲಿಕ ಮರಣ ಆದಾಗ ಅವರು ಮತ್ತೆ ಮರುಜನ್ಮ ಪಡ್ಕೊಳ್ಳೋದಕ್ಕೆ ಮತ್ತೆ ಮನುಷ್ಯನಾಗಿ ಹುಟ್ಟೋದಕ್ಕೆ ಎಂಬತ್ತ ನಾಲ್ಕು ಲಕ್ಷ ಜನ್ಮಗಳು ಬೇಕಂತೆ ಆ ಎಂಬತ್ನಾಲ್ಕು ಲಕ್ಷ ಜನ್ಮಗಳಾದಮೇಲೆ ಮತ್ತೆ ಹುಡ್ತಾರಂತೆ ಆದರೆ ಈ ಅಕಾಲಿಕ ಮರಣ ಆದರೆ ಏನು ಮಾಡಬೇಕು ಎಸ್ ಅದಕ್ಕೆ ಪರಿಹಾರ ಇಲ್ಲಿದೆ ಎಲ್ಲಿದೆ ಅಯೋಧ್ಯೆ ನಾಡಿನಲ್ಲಿದೆ ಶ್ರೀರಾಮಚಂದ್ರರು ಹುಟ್ಟಿದಂತಹ ನಾಡಿನಲ್ಲಿದೆ ಸೀತಾಮಾತೆಯ ಇದ್ದಂತಹ ಜಾಗದಲ್ಲಿದೆ ಲಕ್ಷ್ಮಣ ಭರತ ಇದ್ದಂತಹ ಜಾಗದಲ್ಲಿದೆ ಅವರು ಓಡಾಡಿದಂತಹ ಜಾಗದಲ್ಲಿದೆ ಅವರು ನೋಡಿದಂತಹ ಬಳಸಿದಂತಹ ಈ ನೀರಿನ ಜಾಗದಲ್ಲಿದೆ ಇದೇ ದಂಡೆ ಕೂತ್ಕೊಂಡು ನೀವು ನೋಡ್ಬೋದು ತುಂಬ ಜನ ಇಲ್ಲಿದ್ದಾರೆ ತುಂಬ ಜನ ಸ್ನಾನ ಮಾಡ್ತಾ ಇದ್ದಾರೆ ಇಲ್ಲಿ ಅಕಾಲಿಕ ಮರಣ ಆದರೆ ಎಂಬತ್ತ ನಾಲ್ಕು ಲಕ್ಷ ಜನ್ಮ ಬಿಟ್ಟು ಮನುಷ್ಯನ ಜನ್ಮ ಬೇಕಲ್ವಾ ಹಾಗಾಗಿ ಇಲ್ಲಿ ಪುರೋಹಿತರನ್ನ ಕರ್ಕೊಂಬಂದು ಪಂಡಿತರನ್ನ ಕರ್ಕೊಂಬಂದು ಬ್ರಾಹ್ಮಣರನ್ನ ಕರ್ಕೊಂಬಂದು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ನದಿಯಲ್ಲಿ ಮುಳುಗ್ತಾರೆ ತಲೆಮುಡಿಯನ್ನು ಕೊಡ್ತಾರೆ ನದಿಯಲ್ಲಿ ಮುಳ್ಕೊಂಡು ಕೇಳ್ಕೊತಾರೆ ಮುಂದಿನ ಜನ್ಮ ಯಾವಾಗ ಎಂಬತ್ನಾಲ್ಕು ಲಕ್ಷ ಜನ್ಮ ಕಾಯೋದು ಬೇಡ ಅಕಾಲಿಕ ಮರಣ ಆಗಿದೆ ಮುಂದಿನ ಜನ್ಮ ಇಲ್ಲೇ ಮರು ಜನ್ಮ ಈಗ ನಾವು ಸತ್ಮೇಲೆ ಮತ್ತೆ ಹುಟ್ಟಲಿ ಅಂತ ಕೇಳ್ಕೊತಾರೆ ಹಾಗಾಗಿ ಅಕಾಲಿಕ ಮರಣ ಆದರೆ ಅಂಥವರಿಗೆ ತೃಪ್ತಿ ಆಗಬೇಕು ಅದು ಸರಿ ಮಾಡಬೇಕು ಅಂತಂದರೆ ಈ ಒಂದು ಪುಣ್ಯದ ನಾಡಿಗೆ ಬರಬೇಕಾಗತ್ತೆ ಅದು ಶ್ರೀರಾಮಚಂದ್ರರು ಇದ್ದಂತಹ ನಾಡಿಗೆ ಬಂದರೆ ಸಾಧ್ಯ ಆಗುತ್ತೆ ಇಲ್ಲೆಲ್ಲ ನೋಡಬಹುದು ಅದೇ ಕಾರ್ಯ ನಡೀತಾ ಇದೆ ಈ ಜಾಗಕ್ಕೆ ಬಂದು ಯಾಕೆ ಜನ ಪಿತೃಪಕ್ಷ ಮಾಡ್ತಾರೆ ಯಾಕೆ ಜನ ಇಲ್ಲಿಂದ ಸ್ವರ್ಗಕ್ಕೆ ನೇರವಾಗ್ತಾರೆ ಅನ್ನೋದಕ್ಕೆ ಒಂದು ಕಥೆ ಇದೆ ಅಲ್ಲಿ ರಾಮನ ಪಾತ್ರ ಕೂಡ ಇದೆ ಒಂದು ಹನ್ನೊಂದು ಕಾಲದಲ್ಲಿ ಸೀತಾ ಅಯೋಧ್ಯೆಯಲ್ಲಿ ಸೀತಾಮಾತೆ ಸೀತಾ ಸೀತಾಮಾತೆ ತೀರು ಹೋದ್ಮೇಲೆ ಶ್ರೀರಾಮಚಂದ್ರ ಯಾವತ್ತೂ ಕೂಡ ಕೋಪ ಮಾಡ್ಕೊಂಡಿರಲಿಲ್ಲ ಶ್ರೀರಾಮನಿಗೆ ತಡ್ಕೊಳಕ್ಕಾಗಲ್ಲ ಅಷ್ಟು ಕೋಪ ಬರುತ್ತೆ ಕೆಂಡದಂಥ ಕೋಪ ಬಂದಂತಹ ರಾಮ ಇಡೀ ನಾಡನ್ನು ಸುಟ್ಟು ಹಾಕಬೇಕು ಅನ್ನೋ ಒಂದು ಕೋಪದ ಜುವಾಲಿಯಲ್ಲಿ ಇರಬೇಕಾದ್ರೆ ವಿಷ್ಣು ಬರ್ತಾರೆ ವಿಷ್ಣು ಬಂದು ಹೇಳೋದು ಅದೆಲ್ಲ ಮಾಡಬೇಡ ನೀನು ಶ್ರೀರಾಮಚಂದ್ರ ಜಗತ್ತನ್ನು ನೀನು ಉದ್ಧಾರ ಮಾಡಬೇಕು ಜಗತ್ತಿಗೆ ಒಳ್ಳೇದು ಮಾಡಬೇಕು ಹಾಗಾಗಿ ಆ ಥರ ಮಾಡಬೇಡ ನಿನಗೆ ಸೀತಾಮಾತೆ ಬೇಕು ಅಲ್ವಾ ಸೀತಾಮಾತೆ ಬೇಕು ಅಂದರೆ ನೀ ಈ ಸರಾಯು ನದಿಯಿಂದ ಸೀದ ಹೋಗು ವೈಕುಂಠಕ್ಕೆ ಹೋಗ್ತೀಯ ನೀನು ವಿಷ್ಣುವಿನ ಅವತಾರ ಹಾಗಾಗಿ ವಿಷ್ಣುವಿಗೆ ವಿಷ್ಣುವಿನ ಒಳಗಡೆ ನೀನು ಹೋಗು ಅಂದರೆ ನನ್ನೊಳಗಡೆ ಸೇರ್ಕೋ ಹಾಗೆ ಲಕ್ಷ್ಮಿಯ ಒಳಗಡೆ ಸೀತೆ ಇದ್ದಾಳೆ ಹಾಗಾಗಿ ನೀನು ಸೀತಾಮಾತೆಯನ್ನು ನೋಡಬಹುದು ಅವಳು ಸತ್ತಿಲ್ಲ ನಿನಗೆ ವೈಕುಂಠದಲ್ಲಿ ಸಿಗ್ತಾಳೆ ಅಂದಾಗ ಶ್ರೀರಾಮಚಂದ್ರ ಇಲ್ಲಿಂದ ಸೀದಾ ಇದೇ ನದಿ ಈಗೇನು ನೋಡ್ತಿದ್ರಲ್ಲ ಇದೇ ಈ ಪುಣ್ಯವಾದಂಥ ನದಿಗೆ ಬಂದು ಇಲ್ಲಿಂದ ವೈಕುಂಠಕ್ಕೆ ಹೋಗ್ತಾರಂತೆ ಶ್ರೀರಾಮಚಂದ್ರ ಹಾಗಾಗಿ ಒಂದು ಪಾದುಕೆ ಕೂಡ ನೋಡ್ಬೋದು ಶ್ರೀರಾಮಚಂದ್ರರು ಒಂದು ನಡೆದಂತಹ ಜಾಗ ಶ್ರೀರಾಮಚಂದ್ರರ ಪಾದುಕೆ ಕೂಡ ಅಲ್ಲಿದೆ ಇಲ್ಲಿಂದ ಸೀದಾ ಶ್ರೀರಾಮಚಂದ್ರರು ಹೊರಟಿದ್ದು ಸ್ವರ್ಗಕ್ಕೆ ವೈಕುಂಠಕ್ಕೆ ಅಲ್ಲಿ ತನ್ನ ಸೀತೆಯನ್ನು ನೋಡೋದಕ್ಕೆ ವಿಷ್ಣುವಿನ ಒಳಗಡೆ ಸೇರ್ಕೊತಾರೆ ಸೀತೆಯನ್ನು ನೋಡ್ತಾರೆ ಲಕ್ಷ್ಮಿಯ ಒಳಗಡೆ ಇರುವಂಥ ಸೀತೆಯನ್ನು ನೋಡ್ತಾರೆ ಹಾಗಾಗಿ ರಾಮ ಹೋದಂಥ ಈ ಮಾರ್ಗದಲ್ಲಿ ನಮ್ಮ ಸತ್ತವರು ಅಂತಂದರೆ ನಮ್ಮ ಹಿರಿಯರು ಅಥವಾ ಅಕಾಲಿಕ ಮರಣ ಹೊಂದವರು ಕೂಡ ಅಲ್ಲಿ ಹೋಗ್ತಾರೆ ಅಲ್ಲಿರ್ತಾರೆ ಅಂತ ಎಲ್ಲ ಜನ ಬಂದು ಇಲ್ಲಿ ಏನೇನೆಲ್ಲ ಇಷ್ಟಪಡ್ತಿದ್ರು ಎಲ್ಲವನ್ನು ಪಂಡಿತರು ಕೊಟ್ಟು ಹಾಗೆಯೇ ಏನೇನೆಲ್ಲ ಇಷ್ಟಪಟ್ಟು ತಿಂತ ಇದ್ರು ಎಲ್ಲವನ್ನು ಅವ್ರು ಇಷ್ಟಪಟ್ಟಿದ್ದನ್ನೆಲ್ಲ ಒಂದು ಎಲ್ಲವನ್ನ ಒಂದು ಪ್ಯಾಕ್ ಮಾಡಿ ಅಂತ ಹೇಳ್ತಾರೆ ಎಲ್ಲವನ್ನು ಒಗ್ಗೂಡಿಸಿ ಇಲ್ಲಿ ನದಿಗೆ ಅರ್ಪಣೆ ಮಾಡ್ತಾರೆ ನದಿಗೆ ಅರ್ಪಣೆ ಮಾಡಿದ್ರೆ ಅದು ಸೀದಾ ವೈಕುಂಠಕ್ಕೆ ಹೋಗುತ್ತಂತೆ ಹಾಗಾಗಿ ಆ ಪ್ರತೀತಿ ಇಲ್ಲೊಂದಿದೆ ಇನ್ನೊಂದು ನಿಗೂಢವಾದಂಥ ರಹಸ್ಯ ಇಲ್ಲಿದೆ ಎಲ್ಲರೂ ಕೂಡ ಅಚ್ಚರಿಯಾಗುತ್ತೆ ವೈಕುಂಠಕ್ಕೆ ಹೋಗಬೇಕು ಅಂದರೆ ವೈಕುಂಠ ಸಮಾರಾಧನೆ ದಿನ ನೀವು ಹೋಗಬೇಕು ದೇವಸ್ಥಾನದಲ್ಲಿ ಭಜನೆ ಮಾಡಬೇಕು ಅಂತಾರೆ ಇಲ್ಲ ಇಲ್ಲ ಇಲ್ಲಿ ಒಂದು ವೈಕುಂಠ ಧಾಮ ಇದೆ ಆ ಧಾಮಕ್ಕೆ ತುಂಬ ಜನ ಬರ್ತಾರೆ ಆ ಧಾಮಕ್ಕೆ ಬಂದರೆ ಸೀದಾ ಅವರು ವೈಕುಂಠಕ್ಕೆ ಹೋಗ್ತಾರಂತೆ ಪ್ರತಿ ಸಲ ನಮಗೆ ಇಷ್ಟೇ ನಮ್ಮ ತಂಡಕ್ಕೆ ಅನಿಸೋದು ಇಷ್ಟೇ ಏನಾದರೂ ಕರ್ನಾಟಕದ ಜನತೆಗೆ ಕನ್ನಡದವರಿಗೆ ಒಂದೊಳ್ಳೆ ವಿಷಯಗಳನ್ನು ತಿಳಿಸ್ಬೇಕು ಅನ್ನೋದೇ ಉದ್ದೇಶ ನಮಗಾಗಿರುತ್ತೆ ಹಾಗಾಗಿ ಅಯೋಧ್ಯೆಗೆ ಅಂದರೆ ಸುಮಾರು ಸಾವಿರದ ಎಂಟುನೂರ ತೊಂಬತ್ತಾರು ಮೈಲಿಗಳು ಮೈಲಿಗಳಲ್ಲ ಕಿಲೋಮೀಟರ್ಗಳನ್ನು ದಾಟಿ ನಾವೀಗ ಅಯೋಧ್ಯೆಗೆ ಬಂದಿದ್ದೀವಿ ಈ ಅಯೋಧ್ಯೆಯಲ್ಲಿ ವೈಕುಂಠ ಧಾಮ ಇದೆ ಈ ವೈಕುಂಠ ಧಾಮದ ವಿಶೇಷ ಅಂತಂದರೆ ಯಾರಿಗೆ ವಯಸ್ಸಾಗಿರುತ್ತೆ ಯಾರು ಸೀದಾ ವೈಕುಂಠಕ್ಕೆ ಹೋಗ್ಬೇಕು ಅವರೆಲ್ಲರೂ ಕೂಡ ಆ ಧಾಮಕ್ಕೆ ಬರ್ತಾರಂತೆ ಆ ಧಾಮದಲ್ಲಿದ್ದರೆ ಅಲ್ಲಿ ಅವರು ಮರಣವನ್ನು ಹೊಂದಿದರೆ ಆ ಜಾಗದಲ್ಲಿ ಅವರು ಸತ್ತರೆ ಸೀದಾ ವೈಕುಂಠಕ್ಕೆ ಹೋಗ್ತಾರಂತೆ ನೋಡಿರಲ್ಲ ಎಲ್ಲ ಹೇಳ್ತಾರೆ ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ದಾರಿ ಇದೆಯಯ್ಯ ವೈಕುಂಠಕ್ಕೆ ಸೀದಾ ಬರಬೇಕಯ್ಯ ಅಯೋಧ್ಯಕ್ಕೆ ಹಾಗಾಗಿ ಇಂಥ ಪುಣ್ಯ ಭೂಮಿಗೆ ಬಂದರೆ ಇಲ್ಲಿ ವೈಕುಂಠ ಧಾಮದಲ್ಲಿ ನೀವು ಇದ್ದರೆ ಸೀದಾ ಹೋಗಬಹುದಂತೆ ವೈಕುಂಠಕ್ಕೆ ಹಾಗಾಗಿ ಇಡೀ ಭಾರತ ಅಲ್ಲ ಪ್ರಪಂಚದ ಒಂದಷ್ಟು ಕಡೆಯಿಂದ ಜನ ಇಲ್ಲಿ ಬರ್ತಾರೆ ವಯಸ್ಸಾದ ನಂತರ ತಮ್ಮ ಕಾಲವನ್ನು ಕಳಿಬೇಕು ತಮ್ಮ ಜೀವ ಇಲ್ಲೇ ಹೋಗಬೇಕು ಅಂತ ವೈಕುಂಠಧಾವದಲ್ಲಿ ತಮ್ಮ ಜೀವ ಹೋದರೆ ಅವರಿಗೆ ಸೀದಾ ಸ್ವರ್ಗದ ಆಗಿರುತ್ತೆ ಅವ್ರು ಸೀದಾ ವೈಕುಂಠಕ್ಕೆ ಹೋದ ಹೋಗ್ತಾರಂತೆ ಹಬ್ಬ ಎಂತಂತ ಅದ್ಭುತ ಅಲ್ವಾ